ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಚೆನ್ನಾಗಿದೆ. ಗುಡಿ ಬಂತು. ಇಡೀ ಜಾಗಕ್ಕೆ ಏನೋ ಬೈನಾಕ್ಯುಲರ್ ರಿಟರ್ನ್ ಇದೆ. ಇದು ರೆಡಿ 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 ಕೂರ್ಗು ಹೋಗಕ್ಕೆ ನಮ್ದೆಲ್ಲ ಸಂಭ್ರಮ. ಆ ಕಡೆ ಯೋಣಿಸಿ ವಾಟ್ಸ್ ಹ್ಯಾಪ್ನಿಂಗ್. ರಾಕೆಟ್ ಸುಸು ಮಾಡ್ತಾ ಇದ್ದಾನೆ ಅಗ್ನೇಶ್. ಬೆಳೆದು ಬಿಟ್ಟ ಅವನು. ಸೊ ಗೂನರ್ ಎವರ್ ರೆಡಿ. ಗೂನರ್ ಅವರ ಅಪ್ಪ ಡಿವೈಸ್ ಏನು ಎಲೆಕ್ಷನ್ ನಿಂತ್ಕೊಂಡಿ ನಾನು. ರಾಕೆಟ್ ರಾಕೆಟ್ ಇಸ್ ಗುರ್ರ. ವೆದರ್ ಬ್ಯೂಟಿಫುಲ್ ಆಗಿದೆ. ಬೆಳಗ್ಗೆ 7:50 ಆಗಿದೆ. ಊಟಕ್ಕೆ ಅಂತ ನಿಲ್ಸಿರೋದು ತಿಂಡಿ ಏನಾದ್ರು ಅಂಡ್ ಗೋಣ ಸೀನ್ ಹೌ ನಮ್ಮ ತಿಂಡಿ ಪ್ರಿಪರೇಷನ್ ಇಸ್. ಪಿಕ್ನಿಕ್ ಬಾಸ್ಕೆಟ್ ಎಲ್ಲ ಇಟ್ಬಿಟ್ಟಿದೀವಿ. ಚಿತ್ರಾನ್ನ, ಎಗ್, ಚೋಲೆ ರಾಜ್ಮಾ, ಆಪಲ್, ಬನಾನಾ ಅಂಡ್ ದಟ್ ಇಸ್ ವಾಟ್ ಇಟ್ ಇಸ್. ಬೇಬಿ ಶಾ ಬಿಜಿ. ಇವರಿಬ್ರ ಹೆಂಗೆ ಅಂದ್ರೆ ಒಬ್ರಿಗೊಬ್ರು ಕಾಂಪಿಟೇಷನ್ ಅಲ್ಲಿ ಯಾವಾಗ್ಲೂ ಇರ್ತಾರೆ. ಇವನು ಮುಂದೆ ಇದ್ದಾನಂದ್ರೆ ಇವನು ಮುಂದೆ ಬರ್ಬೇಕು. ಹಿಂದ್ಗಡೆ ಒಂದ್ ಸೀಟ್ ಖಾಲಿ ಇದೆ, ಅದ ಯಾರಿಗೂ ಬೇಡ. ವೈ ಯು ಲುಕಿಂಗ್ ಬ್ಯಾಕ್ವರ್ಡ್? ಮುಂದೆ ನೋಡೋ ಗುನಿ, ಮುಂದೆ ನೋಡೋ. ರಾಕೆಟ್ ಇಸ್ ಆಲ್ಮೋಸ್ಟ್ ಸ್ಲೀಪಿ. ರಾಮನಗರ ಬಂತು. ಕಳೆಕಾಯ್ 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 ಸರಗಾಯ್ 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 ಕ್ಯಾರೆಟ್ ಕ್ಯಾರೆಟ್ ಕ್ಯಾರೆಟ್. ಈ ಹಲಸಿನ ಹಣ್ಣು ಬರ್ತಾ ಇದೆ. ಈ ತಗೊಳ್ಳೋ ಹಲಸಿನ ಹಣ್ಣು ಬೇಕಾದ್ರೆ ಬೇಡಪ್ಪ. ಅದು ಕರೋನಾ ಅಲ್ಲ. ಬರತ್ತಪ್ಪ ಅದೇ. ಅದು ಬಿಸಿ ಆಗಿರುತ್ತೆ ದೋಸೆ. ಅದು ಇದಾದ್ರೆ ಬರೀ ಹಣ್ಣು ಎಲ್ಲ ಕೈನಲ್ಲೇ ಬಿಡಿಸಿರ್ತಾರೆ, ಹಂಗೆ ತಿನ್ಬೇಕು. ತೊಳ್ಕೊಂಡು ತಿನ್ನಕಾಗತ್ತ? ಸರಿ ಮೈ ಬೇಬೀಶ್. ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ ಯಾಕಂದ್ರೆ ಗೂನರ್ ವಾಂತಿ ಹೊಡೆದ ಪಾಪ. ಸಡನ್ ಆಗಿ ತುಂಬಾ ದೂರ ದೂರ ಟ್ರಾವೆಲ್ಲು, ತುಂಬಾ ದಿನ ಆದ್ಮೇಲೆ ಇವೆಲ್ಲ ಹಿಂಗಾಗುತ್ತೆ. ಬಟ್ ನಾನು ಎಂತ ಒಳ್ಳೆ ಜಾಗದಲ್ಲಿ ನಿಲ್ಸಿದ್ದೀನಿ ಅಂದ್ರೆ ಇಲ್ಲೊಂದಷ್ಟು ರೈತರು ಕೆಲಸ ಮಾಡ್ತಾ ಇದಾರೆ. ಮೈನಲ್ಲಿ ಒಂದಷ್ಟು ಹಸಿರು ಕಾಣಿಸ್ತಾ ಇದೆಯಪ್ಪ. ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ. ಇವಾಗ ಶ್ರೀರಂಗಪಟ್ಟಣ ಹಳ್ಳಿಗೆ ಬಂದಿದ್ದೀವಿ. ಕುಣಿತಾ ಇದ್ದಾನೆ ಇವನು. ಕುಣಿಲಾವ್ ಹಾಕೋ ಸ್ಟೆಪ್ಪು ಹಾಕೊಂಡು ಚಚ್ತಾ ಇದಾರೆ ಚಾವಟಿ ಹಿಡ್ಕೊಂಡು. ರೋಡು ಅಂದ್ರೆ ಇದು ಅರವತ್ತು ಚಿಲ್ಲರೆ ಕಿಲೋಮೀಟರ್ ಇದೆ ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ. ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಚೆನ್ನಾಗಿದೆ. ಗುನಿ ಬಂತು ಗುನಿ ಬಂತು. ಬೇಸಿಕ್ಲಿ ಪ್ರಾಪರ್ಟಿ ಮೇಲೆ ಒಂದು ನಾಯಿ ಇದೆ, ಇವರಿಬ್ರು ಇದಾರೆ. ಕತೆ ಮುಗಿದಂಗೆ ಈಗ ನೋಡೋಣ. ಗೂನರ್ ಹಸ್ ಗಾನ್ ಮ್ಯಾಡ್. ಗೂನರ್ ತುಂಬ ಎಕ್ಸೈಟೆಡ್, ಎಲ್ಲಿ ಹೋಗ್ಲಿ ಅಂತ. ಇವ್ ನೋಡಿ ಶಾಂತವಾಗಿದ್ದಾನೆ. ಸೊ ದಿಸ್ ಇಸ್ ದ ಕಾಟೇಜ್ ದಟ್ ನಾವಿರೋದು. ಇದರಲ್ಲಿ ಎರಡು ರೂಮ್ ಇದೆ. ನಾವು ಆಡಿದ್ದೆ ಆಟ ಇಲ್ಲಿ. ಈಗ ಮಾಸ್ಕ್ ತೆಗಿಬೋದು ನಾನು ಆರಾಮಾಗಿ. ಬ್ಯೂಟಿಫುಲ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ನೆಕ್ಸ್ಟ್ ಎರಡು ದಿನ ಇಲ್ಲೇ ಇರ್ತೀನಿ. ಇದರಲ್ಲಿ ದ ಹೋಲ್ ಪ್ರಾಪರ್ಟಿ ಇಸ್ ಜಸ್ಟ್ ಜಸ್ಟ್ ಫಾರ್ ಅಸ್. ಸೊ ನಾಲ್ಕು ಜನ ಫ್ರೆಂಡ್ಸ್ ಬಿಟ್ಬಿಡೋದು ಈಗ. ನಾವು ಗೂನರ್ ಇಸ್ ಹ್ಯಾವಿಂಗ್ ಇಸ್ ಫನ್.
Hello, Rocket. Hi. So one of the reason ee property na choose madodike is also because ill ishtondu green area ide, grass area ide, ivurga aata adkolakke odadakke jaga chanagirutte anta. Gunnar has company now. Yay! So mane olage bandide bandido. Buddhan darshana. Fireplace. Food, everything is ready. And so is the view. So you can see what Gunnar is doing. Uta ala aayitu. Dal, gobi manchurian was just awesome. Mane inda tandidu ellagu mix ga. Now we are heading out. Okay, bye. ಈಗ ಸುತ್ತಮುತ್ತ ಪ್ರಾಪರ್ಟಿ ಎಲ್ಲ ನೋಡ್ಬೇಕು ಬನ್ನಿ. ಇಷ್ಟಾಗ್ಬಿಡುತ್ತೆ. ಬ್ಯೂಟಿಫುಲ್ ದೊಡ್ಡ ಮರ, ಅಮಿತಾಭ್ ಬಚ್ಚನ್ ಅನ್ನ ಮೇಸಿರೋ ಮರ. ಬ್ಯೂಟಿಫುಲ್ಲಾಗಿದೆ. ರಿಟೈರ್ಮೆಂಟ್ ಲೈಫ್ ಹಿಂಗಿರ್ಬೇಕಪ್ಪ. ಅಲ್ಲೊಂದು ಮನೆ ಇರಬೇಕು, ಮನೆ ಮುಂದೆ ವಾತಾವರಣ ಹಿಂಗಿರಬೇಕು. ಅದಷ್ಟು ನೋಡ್ಕೊಂಡು ನಾವು ಜೀವನ ಟಾಟಾ ಹೇಳಬೇಕು ಮನೆಗಾಲದಲ್ಲಿ. ಯಾರಿಗೆ ಗೊತ್ತು, ದುಡ್ಡು ಮಾಡಿದರೆ ಇವಾಗ್ಲೂ ರಿಟೈರ್ ಆಗ್ಬೋದು. ಯೇ, ಇದು ಹೆಂಗಿದೆ ಅಂದರೆ ಇಡೀ ಜಾಗಕ್ಕೆ ಏನೋ ಬೈನೋಕ್ಯುಲರ್ ರಿಟರ್ನ್ ಇದೆ ಇದು. ಸೊ ಇಟ್ಸ್ ನೈಸ್ ಬ್ಯಾಂಬೂ. ನಿಮ್ಮ ಹಾಲಿಡೇ ಎಕ್ಸ್ಪೀರಿಯನ್ಸ್, ಯಾವ ಜಾಗಕ್ಕೆ ಹೋದಾಗ ತುಂಬ ಎಂಜಾಯ್ ಮಾಡಿದ್ರಿ, ನೆಕ್ಸ್ಟ್ ಯಾವ ಜಾಗಕ್ಕೆ ನಾನು ಹೋಗಬೇಕು ರೆಕಮೆಂಡೇಷನ್ ತಿಳಿಸಿ ಕಮೆಂಟ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಗೋ. ದಿಸ್ ಇಸ್ ಮಿಸ್ಟರ್ ಪರೀಕ್ಷಿತ್. ಹಿ ಸಾ ಕ್ಯಾಟ್ಸ್ ಅಂಡ್ ಅದರ್ ಪಪೀಸ್. ವಾವ್ ಡೂಡ್, ದಿಸ್ ಇಸ್ ಆಸಮ್, ದಿಸ್ ಇಸ್ ಆಸಮ್. Come. This is like the best moment ever. ಬಟ್ಟೆ ಹರವಾಕುವ ದಾರ. ತುಂಬಾ ಹಾಲಿಡೇಗ್ ಬಂದ್ಬಿಟ್ಟು ಡೇವಿಸ್ ಏನ್ ಬಟ್ಟೆ ಹರವಾಗ್ತದಾನೆ ಅಂತ ನೋಡ್ತಾ ಇರ್ತೀರಾ. ನಾವ್ ಐ ವಿಲ್ ಶೋ ಯು ವಾಟ್ ದಿಸ್ ಇಸ್ ಫಾರ್. ನೀಶಿಗೆ ಇದನ್ನ ಕಟ್ಬಿಟ್ಟಿದೀವಿ, ಯಾಕಂದ್ರೆ ಪ್ರಾಪರ್ಟಿ ತುಂಬಾ ದೊಡ್ಡದಲ್ಲ, ಎಲ್ಲಂದ್ರಲ್ಲಿ ಹೋಗೋದು, ಚಿಕ್ಕ ಚಿಕ್ಕದನ್ನು ಕಚ್ಚೋದು, ತಿನ್ನೋದು ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ಸೊ ಹಂಗಾಗಿ ನಾವು ಈ ಜಾಗನ ಎಂಜಾಯ್ ಮಾಡಿ ರಾಕೆಟ್ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕಲ್ಲ. ಸೊ ಹಂಗಾಗಿ ಈ ಐಡಿಯಾ ನಮ್ಮ ಮನೆ ಐನ್ಸ್ಟೈನ್ದು. ಇಟ್ಸ್ ರಾತ್ರಿ 9:00. ಬಾನ್ ಫೈರ್ ನಾನು ಹಾಕೋಕೆ ಒಂದು 3/4 ಗಂಟೆ ಕಷ್ಟಪಟ್ರು ಅವರು. ನಾನಿದು ಪ್ರಾಪರ್ಟಿ ಹೆಸರು ಬಂದು